ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈ ಒಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ನ್ಯಾಯವನ್ನು ನೀಡುವಂತಹ ಪ್ರದತ್ತವಾದಂಥ ಅಧಿಕಾರ ಆ ಒಂದು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ವಿಷಯಗಳಲ್ಲೂ ಅಡಕವಾಗಿರುತ್ತದೆ. ಭಾರತದ ಪ್ರಜೆಯಾಗಿರುವಂತಹವರು, ಅದು ಗ್ರಾಮೀಣ ಪ್ರದೇಶವಾಗಿರಬಹುದು, ನಗರ ಪ್ರದೇಶವಾಗಿರಬಹುದು, ಆ ವ್ಯಕ್ತಿಗಳು ಭಾರತದ ಪ್ರಜೆಯಾಗಿರುವುದರಿಂದ ಯಾವುದೇ ಹಂತದಲ್ಲಿ ತಾಲೂಕು ಮಟ್ಟದಲ್ಲಾಗಿರಬಹುದು, ಜಿಲ್ಲಾ ಮಟ್ಟದಲ್ಲಾಗಿರಬಹುದು, ರಾಜ್ಯ ಮಟ್ಟದಲ್ಲಾಗಿರಬಹುದು, ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ವ್ಯಾಜ್ಯಗಳು, ಕ್ರಿಮಿನಲ್ ವ್ಯಾಜ್ಯ ಹಾಗೂ ಸಿವಿಲ್ ವ್ಯಾಜ್ಯ, ಇಂಥ ವ್ಯಾಜ್ಯಗಳು ಇದ್ದು ಅದನ್ನು ನಡೆಸಿಕೊಂಡು ಹೋಗುವಷ್ಟು ಆರ್ಥಿಕ ಸಾಮರ್ಥ್ಯ ಇಲ್ಲದೇ ಹೋದ ಪಕ್ಷದಲ್ಲಿ ಅಂತಹ ಕಕ್ಷಿದಾರರು ತಾಲೂಕು ಮಟ್ಟದಲ್ಲಿರುವಂತಹ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿರುವಂತಹ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಅದೇ ರೀತಿ ರಾಜ್ಯ ಮಟ್ಟದಲ್ಲಿರುವಂತಹ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿರುವಂತಹ ನಾಲ್ಸ ಈ ಕ್ಷೇತ್ರದ ವ್ಯಾಪ್ತಿಗೆ ಬಂದು ನೀವು ಆಯಾ ಸಂಬಂಧಪಟ್ಟಂಥ ಕಚೇರಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನೀವು ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ಆ ಮನವಿಯನ್ನು ಪರಿಗಣಿಸಿ ಆ ವ್ಯಕ್ತಿಗೆ ಯಾವ ಮಟ್ಟದಲ್ಲಿ ಯಾವ ಹಂತದಲ್ಲಿ ಕಾನೂನು ಸೇವೆಯನ್ನು ಒದಗಿಸಿಕೊಡಬೇಕು, ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತಹ ವಕೀಲರನ್ನು ಗುರುತಿಸಿಕೊಂಡು ಅದಕ್ಕೆ ಬರುವಂತಹ ಕಾನೂನು ವ್ಯಾಪ್ತಿಗೆ ಒಳಪಡುವಂತಹ ಖರ್ಚನ್ನು ಆ ಕಾನೂನು ಮಿತಿಯ ಒಳಗೆ ಭರಿಸುವಂತಹ ಅಧಿಕಾರವು ಈ ಎಲ್ಲ ಮೇಲೆ ಹೇಳಿದಂತಹ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತದೆ. ಆ ಬರತಕ್ಕಂತಹ ವ್ಯಾಪ್ತಿಯನ್ನು ಅನುಸರಿಸಿಕೊಂಡೇ ಅವರಿಗೆ ಕಾನೂನು ಅಡಿಯಲ್ಲಿ ಅದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡುವಂತಹ, ಆ ಮಾಹಿತಿಯ ಮೂಲಕ ಅವರ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನೇಮಿಸಲ್ಪಟ್ಟಂತಹ ವಕೀಲರಿಗೆ ಅವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಿಮ್ಮ ದಾಖಲೆಯನ್ನು ಪೂರೈಸಿದ್ದೇ ಆದಲ್ಲಿ ಆ ದಾಖಲೆಯನ್ನೆಲ್ಲ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತು ಪೂರಕವಾದಂತಹ ತೀರ್ಪುಗಳನ್ನೆಲ್ಲ ಅಧ್ಯಯನ ಮಾಡಿ ಅವರಿಗೆ ನೆರವನ್ನು ನೀಡುವಂತಹ, ಸಹಾಯ ನೀಡುವಂತಹ, ನ್ಯಾಯಾಲಯದಲ್ಲಿ ಆ ಮೊಕದ್ದಮೆಗಳನ್ನು ನಡೆಸುವಂತಹ ಪ್ರದತ್ತವಾದಂಥ ಅಧಿಕಾರ ಆ ಒಂದು ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ ಅಡಿನಲ್ಲಿ ಪ್ರದತ್ತವಾಗಿರುತ್ತದೆ. ಇದನ್ನೆಲ್ಲ ಕಕ್ಷಿದಾರರಾಗಿರುವಂತಹ ಸಿವಿಲ್ ವ್ಯಾಜ್ಯ ಆಗಿರ್ಬೋದು, ಕ್ರಿಮಿನಲ್ ವ್ಯಾಜ್ಯ ಆಗಿರ್ಬೋದು, ಮತ್ತು ರಾಜ್ಯ ಮಟ್ಟದಲ್ಲಿರುವಂತಹ ಉಚ್ಚ ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಂತಹ ಯಾವುದಾದರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದರ್ವೈಸ್ ಪಿಟಿಷನ್ ಅಂಡರ್ ಆರ್ಟಿಕಲ್ 226 ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಂಥದನ್ನೆಲ್ಲ ನೀವು ಹುಡ್ತಕ್ಕಂತಹ ಅವಕಾಶ ನಿಮಗೆ ಪ್ರದತ್ತವಾಗಿ ಆ ಒಂದು ಪ್ರಾಧಿಕಾರದ ನಿಯಮದ ಅಡಿಯಲ್ಲಿ ಒದಗಿಸುತ್ತದೆ. ಅದೇ ರೀತಿ ಸಂವಿಧಾನದಲ್ಲಿ 39A ವಿಧಿಯಡಿ, ಅದೇ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿನಲ್ಲಿ 304 ಅಡಿಯಲ್ಲಿ ಇವೆಲ್ಲ ಪ್ರೊವಿಷನ್ಗಳು ಸಹ ನಿಮಗೋಸ್ಕರವಾಗಿಯೇ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಯಾವುದೇ ಪ್ರಜೆ ಆರ್ಥಿಕ ಸಾಮರ್ಥ್ಯ ಇಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಅವನು ನ್ಯಾಯವನ್ನು ಪಡೆದುಕೊಳ್ಳುವುದರಿಂದ ದೂರ ಸರಿಯಬಾರದು ಅನ್ನೋ ದೃಷ್ಟಿಯಿಂದಲೇ ಇಂತಹ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ ಆ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಎಲ್ಲ ಅಧಿಕಾರವನ್ನು ಆ ಇತಿಮಿತಿಗೆ ಒಳಪಟ್ಟು ನೀಡಿರುತ್ತದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.